ಪ್ರಧಾನಿ ನರೇಂದ್ರ ಮೋದಿಯವರ ರೋಡ್ ಶೋ ಏನು ನಡೀತಾ ಇದೆ ಅಲ್ಲ, ಈ ರೋಡ್ ಶೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೋದಿ ಜನರಿಗೆ ತೊಂದರೆ ಕೊಟ್ಟು ರೋಡ್ ಶೋವನ್ನು ಯಾಕೆ ಮಾಡ್ತಿದ್ದಾರೆ ಅಂತ. ರೋಡ್ ಶೋಯಿಂದ ದುಡಿಯುವಂಥ ಜನರು ಬೀದಿ ಪಾಲಾಗ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಯಾವ ಪುರುಷಾರ್ಥಕ್ಕಾಗಿ ರೋಡ್ ಶೋವನ್ನು ಮಾಡ್ತಿದ್ದಾರೆ? ನಾಳೆ ನೀಟ್ ಪರೀಕ್ಷೆ ಇದೆ, ಬರೆಯುವಂಥ ಅಂದರೆ ಪರೀಕ್ಷೆ ಬರೆಯುವಂಥ ಮಕ್ಕಳ ಮೇಲೆ ಪರಿಣಾಮ ಬೀರಲ್ವಾ ಅಂತೇಳಿ ಪ್ರಶ್ನೆಯನ್ನು ಹಾಕಿದರು. ಮನೆ ಬಾಗಿಲು ಹೋಗಬೇಡಿ, ಓಣಿಯಲ್ಲಿ ಓಡಾಡಬೇಡಿ ಅಂತ ಹೇಳ್ತಾರೆ. ಹಾಗಾದರೆ ರೋಡ್ ಶೋವನ್ನು ಯಾಕೆ ಮಾಡ್ತೀರಾ? ಜನಸಾಮಾನ್ಯರಿಗೆ ಯಾಕೆ ತೊಂದರೆಯನ್ನು ಕೊಡ್ತಿದ್ದೀರಾ ಅಂತ ಇವತ್ತು ಚಾಮರಾಜನಗರದ ಹನೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟರು. ಮೋದಿ ಜನರಿಗೆ ತೊಂದರೆ ಕೊಟ್ಟು ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ತಿರುಗೇಟನ್ನು ಕೊಟ್ಟರು. ಪ್ರಧಾನಿ ಮೋದಿಯವರು ಯಾವ ಪುರುಷಾರ್ಥಕ್ಕಾಗಿ ರೋಡ್ ಶೋವನ್ನು ಮಾಡ್ತಿದ್ದಾರೆ? ನಾಳೆ ಎಕ್ಸಾಮ್ ಇದೆ, ನಾಳೆ ನೀಟ್ ಪರೀಕ್ಷೆ ಬರೀತಾ ಇದ್ದಾರೆ, ಸೊ ಆ ಮಕ್ಕಳ ಮೇಲೆ ಪರಿಣಾಮ ಬೀರಲ್ವಾ ಅಂತೇಳಿ ಪ್ರಶ್ನೆಯನ್ನು ಹಾಕಿದರು. ಉಪಯೋಗ ಜನಕ್ಕೆ ತೊಂದರೆ ಕೊಟ್ಟು ಮಾಡ್ತಿದ್ದಾರೆ. ನರೇಂದ್ರ ಮೋದಿಯವರ ಈ ರೋಡ್ ಶೋ ಇದೆಯಲ್ಲ, ಅದರಿಂದ ಏನು ಫಲ ಸೊರಕುತ್ತೆ? ಸಾರ್ವಜನಿಕರಿಗೆ, ವ್ಯಾಪಾರಸ್ಥರಿಗೆ, ಪ್ರತಿನಿತ್ಯದ ಎರಡು ಹೊತ್ತಿನ ಊಟಕ್ಕೆ ದುಡಿಮೆ ಮಾಡ್ತಕ್ಕಂಥ ಜನ ಇವತ್ತು ಬೀದಿಗೆ ಬರಾಗಿಲ್ಲ. ಯಾವ ಪುರುಷಾರ್ಥಕ್ಕೆ ರೋಡ್ ಶೋ ಮಾಡ್ತಾರೆ? ಈಗಾಗಲೇ ಹೇಳಿದೆ, ಅಲ್ಲಿ ಆ ಮಕ್ಕಳ ಮೇಲೆ ಪರಿಣಾಮ ಏನು ಬೀರುತ್ತೆ? ಇವರು ರೋಡ್ ಶೋ ಇಟ್ಕೊಂಡು ಹೋದರೆ ಆ ನೀಟ್ ಎಕ್ಸಾಮ್ ಬರೀತಕ್ಕಂಥ ಏರಿಯಾದಲ್ಲಿ ಇವರು ಕೆಲವು ರಿಸ್ಟ್ರಿಕ್ಷನ್ ಕೊಟ್ಕೊಂಡು ಮನೆ ಬಾಗಿಲು ತೆಗಿಬೇಡಿ, ಕೋಣೆಯಿಂದ ಬರಬಾರ್ದು ಯಾರೂ, ಅದಂತ ಮೇಲುಗಡೆ ಮನೆ ಮೇಲುಗಡೆ ನಿಂತ್ಕೊಂಡು ಮತ್ತು ನಿಮ್ಮ ರೋಡ್ ಶೋ ಯಾಕೆ ಮಾಡ್ತೀರಿ? ರೋಡ್ ಶೋ ಮಾಡೋದಕ್ಕೆ ಈ ಕಂಡೀಷನ್ ಹಾಕ್ಕೊಂಡು ಯಾರನ್ನೋ ಕೆಲವನ್ನ ಎಲ್ಲಿಂದ ತುಂಬ್ಕೊಂಬಂದು ನಿಲ್ಲಿಸ್ಕೊಂಬಿಟ್ಟು ನರೇಂದ್ರ ಮೋದಿ ಹೋಗ್ಬೇಕಾದ್ರೆ ನಿಂತ್ಕಡೆ ಮೋದಿ ಮೋದಿ ಅಂತ ಹೋಗಿ ಹಾಕೊಂಡು ಮುಂದೆ ಓಡೋದಲ್ವಾ? ಅದೇ ತಾನೇ ತೋರಿಸ್ತಾ ಇರೋದು ನೀವು ಟಿ ವಿನಲ್ಲಿ ನೋಡ್ತಾ ಇದ್ದೀವಿ ನಾವು ನೀವು ರೋಡ್ ಶೋನ. ಈ ರೋಡ್ ಶೋಯಿಂದ ಜನಗಳಿಗೆ ತೊಂದರೆನೇ ಹೊರತು ಇದರಿಂದ BJPಗೆ ಯಾವುದೇ ಲಾಭ ದೊರಕಲ್ಲ. ಏನಾದ್ರು ಉಪಯೋಗ ಜನಕ್ಕೆ ತೊಂದರೆ ಕೊಟ್ಟು ಮಾಡ್ತಿದ್ದಾರೆ. ನರೇಂದ್ರ ಮೋದಿಯವರ ಈ ರೋಡ್ ಶೋ ಇದೆಯಲ್ಲ, ಅದರಿಂದ ಏನು ಫಲ ಸೊರಕುತ್ತೆ? ಸಾರ್ವಜನಿಕರಿಗೆ, ವ್ಯಾಪಾರಸ್ಥರಿಗೆ, ಪ್ರತಿನಿತ್ಯದ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.